ಬಿಜೆಪಿಗೆ ಪೂರ್ಣ ಬಹುಮತ ಬಂದ್ರೆ ಯಾರು ಸಿಎಂ ನಾನು ಸಿಎಂ ಆಗಲ್ಲ ಮೋದಿ ಸಂಪುಟದಲ್ಲೇ ಇರ್ತೇನೆ ಸಿಎಂ ಆಸೆ ಬಿಟ್ಟು ಹೀಗೆ ಹೇಳಿದ್ದೇಕೆ ಶೋಭಾ ಕರಂದ್ಲಾಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ವಿ ನಮಸ್ಕಾರ ಸಿಎಂ ಸ್ಥಾನ ಕೊಡ್ತೀನಿ ಅಂದ್ರೆ ಯಾರು ಮಾತ್ರ ಬೇಡ ಅಂತ ಹೇಳಿ ಎನ್ ಶಿವ ಸಿಎಂ ಕೊಟ್ರೆ ಬೇಡ ಅಂತೀರಾ ಯಾರು ಆಫರ್ ಮಾಡಿಲ್ಲ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಇಂಟ್ರೂ ಮಾಡಿದೆ ಶೋಭಾ ಕರಂದ್ ಅವ್ರನ್ನ ಮಾತಾಡ್ಬೇಕಾದ್ರೆ ಕೆಲವೊಂದಿಷ್ಟು ಸಾಕಷ್ಟು ಕ್ವಶನ್ಸ್ ಕೇಳಿದ್ರು ಅವ್ರಿಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈಗ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ನೀವು ಮೋದಿ ಸಂಪುಟದಲ್ಲೇ ಇದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ ಓಕೆ ನಿಮ್ಗೊಂದು ಒಂದು ಆಫರ್ ಬಂದರೆ ಅಕಸ್ಮಾತ್ ಬಿಜೆಪಿ ಪಕ್ಷಕ್ಕೆ ಬಹುಮತ ಬಂದರೆ ಕರ್ನಾಟಕದಲ್ಲಿ ನೀವು ಕೂಡ ಸಿಎಂ ಅಭ್ಯರ್ಥಿ ಆಗ್ತಾರಂದ್ರೆ ಅಂತ ಚರ್ಚೆ ಆಗ್ತಾ ಇದೆ ನೀವು ಸಿಎಂ ಆಗ್ತೀರಾ ಅಂತ ಕೇಳ್ತಾರೆ ಏನಂದ್ರೆ ನೋ ಒಂದೇ ಆನ್ಸರು ಇಲ್ಲ ಆಗಲ್ಲ ಯಾಕಾಗಲ್ಲ ಅಂದರೆ ನಾನು ಮೋದಿಯವ್ರ ಸಂಪುಟದಲ್ಲಿದ್ದೇನೆ ಮೋದಿ ಪಕ್ಕದಲ್ಲೇ ಇದ್ದೇನೆ ನನಗಿಲ್ಲಿ ಸಿ ಎಂ ಆಗೋದಕ್ಕಿಂತ ಖುಷಿ ಮೋದಿ ಸಂಪುಟದಲ್ಲಿ ಒಬ್ಬ ಮಂತ್ರಿಯಾಗಿ ನನಗೆ ಸಿಗ್ತಾ ಇದೆ ಮೋದಿ ಒಬ್ಬರಿ ಪ್ರಧಾನಿಯಾಗಿ ನೋಡ್ತಾ ಇಲ್ಲ ನಾನು ಮೋದಿಯವರನ್ನು ಈ ದೇಶವನ್ನು ಮುನ್ನಡೆಸುವಂಥ ಇಡೀ ವಿಶ್ವವನ್ನು ಮುನ್ನಡೆಸುವಂಥ ವಿಶ್ವ ನಾಯಕ ಅವರಿಂದ ಕೆಲಸ ಮಾಡೋಕ್ಕೆ ನನಗೆ ಖುಷಿ ಆಗ್ತಾ ಇದೆ ಈ ಮಾತನ್ನು ಹೇಳಿ ನಾನು ಸಿ ಎಂ ಆಗೋದಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದೆ ಪ್ರಶ್ನೆ ಕೇಳಿದ್ಯಾರು ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಅದಕ್ಕಾಗಲ್ಲ ಅಂದ್ರೆ ಮೋದಿ ಕೇಳಿದರೆ ಆಯ್ತು ಹೋಗಮ್ಮ ಅಂದ್ರೆ ಹೋಗ್ತಾರೆ ಅಷ್ಟೇ ಎಲ್ಲ ಚೆನ್ನಾಗಿದೆ ಅದು ಅಂದ್ರೆ ಪತ್ರಕರ್ತ ಆಗಲ್ಲ ಅಂತಾರೆ ಮೋದಿನ ಕೇಳಿದಾಗ ಮಾಡದ ಅವ್ರಿಗೆ ಯಾಕೆಂದ್ರೆ ಇದೇ ಸೇಮ್ ಇದೇ ಸೇಮ್ ಉತ್ತರ ಸೇಮ್ ಡಿಟ್ಟೋ ಉತ್ತರವನ್ನ ಪ್ರಹ್ಲಾದ್ ಜೋಶಿ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಬ್ರಾಹ್ಮಣ ಸಿಎಂ ಕಾರ್ಡ್ ಬ್ರಾಹ್ಮಣ ಸಿಎಂ ಮಾಡ್ತಾರೆ ಬಿಜೆಪಿ ಅಂದಾಗ ಇದೇ ಪ್ರಹ್ಲಾದ್ ಜೋಶಿ ಸೇಮ್ ಆನ್ಸರ್ ಮಾಡಿದ್ರು ನಾನು ಮೋದಿ ಸಂಪುಟದಲ್ಲಿ ಇದ್ದೇನೆ ಮೋದಿ ಸಂಪುಟದಲ್ಲಿ ಮೋದಿ ಪಕ್ಕದಲ್ಲೇ ಇದ್ದೇನೆ ಅವ್ರ ಜೊತೆ ಕೆಲಸ ಮಾಡಕ್ ತುಂಬಾ ಖುಷಿ ಆಗ್ತಾ ಇದೆ ಅವರೆಲ್ಲ ಕಂಟಿನ್ಯೂ ಆಗ್ತೀನಿ ಈ ಹೇಳಿದ್ರು ಸೇಮ್ ಮಾತುಗಳನ್ನ ಶೋಭಾ ಕರಂದ್ಲಾಜ್ ರಿಪೀಟ್ ಮಾಡಿದ್ದಾರೆ ಹೌದು ಆ ಪ್ರಶ್ನೆ ಪತ್ರಕರ್ತರು ಆ ಮಾತನ್ನ ಪ್ರಧಾನಿ ಅಪ್ಪ ಅಂತಂದ್ರೆ ನಾವು ಹೇಳ್ತಾರೆ ಯಾರು ಹೇಳಲ್ಲ ಯಾಕಂದ್ರೆ ಶೋಭಾ ಕರಂದಾಜ್ ಬಗ್ಗೆ ನಾವು ಲಾಸ್ಟ್ ಟೈಮ್ ಏನೋ ಸುದ್ದಿ ಮಾತಾಡ್ಬೇಕಾದ್ರೆ ಶೋಭಾ ಕರಂದ್ಲಾಜ್ ಬದಲು ಶೋಭಾ ಗೌಡ ಮಾಡ್ಕೊಳ್ಳಿ ಅನ್ನೋ ಎಲ್ಲ ಚರ್ಚೆ ಎಲ್ಲ ಆಗ್ತಾ ಇತ್ತು ಏನೋ ಒಕ್ಕಲಿಗರನ್ನ ಮನವೊಲಿಸೋದಕ್ಕೆ ಜೊತೆಗೆ ಸಿಎಂ ಅಭ್ಯರ್ಥಿಯನ್ನ ಮಾಡೋದು ಚಾನ್ಸ್ ಇತ್ತು ಅಂತ ಶೋಭಾ ಕರಂದ್ಲಾಜೆ ಮುಖ ನೋಡಿ ಒಕ್ಲಿಗರ್ ಯಾರು ಓಟ್ ಹಾಕಲ್ಲ ಅದು ರಾಜಕಾರಣದ ಇತಿಹಾಸ ಗೊತ್ತು ಸುಮ್ನೆ ಯಾರೋ ಹೈಕಮಾಂಡ್ ಅವರಿಗೆ ಅವ್ರ ಏನು ಅಂತಂದ್ರೆ ಎಲ್ಲಾ ಒಕ್ಲಿಗರು ಒಂದೇ ಅನ್ಕೊಂಡವ್ರೆ ಅಲ್ಲೂ ಬೇರೆ ಬೇರೆ ಇದೆ ಅಲ್ಲ ಒಪ್ಪಲ್ಲ ಸದಾನಂದ ನಾವು ಒಪ್ಕೋತಾರೆ ಆದ್ರೆ ಅವ್ರ ಮುಖ ನೋಡ್ಕೊಂಡು ಒಕ್ಲಿಕ ಯಾರು ಓಟ ವೋಟ್ ಹಾಕಲ್ಲ ಸದಾನಂದ ಗೌಡ್ರು ಹೇಗೆ ಬಿಜೆಪಿ ವರ್ಕೌಟ್ ಆಗ್ಲಿಲ್ವೋ ಶೋಭಾ ಕರಂದ್ಲಾಜ ಅವರು ಕೂಡ ಬಿಜೆಪಿ ವರ್ಕೌಟ್ ಆಗಿ ವೋಟ್ ನ ತರುವಂತ ವರ್ಕೌಟ್ ಆಗುವಂತ ವ್ಯಕ್ತಿ ಅಲ್ಲ ಮತ್ತ ಅವ್ರು ಈಗ ನೋಡಿಲ್ಲ ನಾನೇ ಸಿಎಂ ಮಾಡ್ಬಿಡ್ತೀನಿ ಅರವಿಂದ್ ಬೇರ್ ಸಿಎಂ ಮಾಡಿಲ್ಲ ಇಲ್ಲಿ ಬಿಜೆಪಿಲಿ ನಾನು ಹಾಕ್ತೀನಿ ಅಂದೋರ್ನ ಮಾಡಲ್ಲ ಹೌದಾ ಮಾಡಲ್ಲ ಬಿಜೆಪಿಲಿ ಏನು ಆಗಲ್ಲ ಅಂತ ಮೂಳೆಲ್ ಕುತವ್ರೆ ಮಾಡೋದು ಅಷ್ಟೇ ಸುಮ್ನೆ ಬಾಲ ಬಿಟ್ಟಂಗಿಲ್ಲ ಅದರ ಒಂದು ಏನೋ ಟ್ರೈ ಟ್ರೈ ಇರ್ಬೋದ ಇದು ಆಗಲ್ಲ ಆಗಲ್ಲ ಅಂತ ಹೇಳೋದು ಅಷ್ಟೇ 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 ಯಾಕೆ ಅಂದ್ರೆ ಅವಾಗ ಡೆಲ್ಲಿಯಿಂದ ಫ್ಲೈಟ್ ಅಸ್ ಕಳಿಸ್ತಾರೆ ನೀನು ಸೈಲೆಂಟ್ ಆಗಿ ಹೋಗ್ಬೇಕು ನಾನು ಪ್ರಾ ಆ ನಂತ್ರ ನಾವ್ ಎಳೋರ್ ಸುಮ್ನಿರ್ಬೇಕು ಬರ್ತಾ ಎಲ್ಲಾ ಅವ್ರ ಅಪ್ಪಂಗೆ ಅಮ್ಮಂಗೆ ಚಿಕ್ಕಪ್ಪಂಗೆ ದೊಡ್ಡಪ್ಪಂಗೆ ಎಲ್ರಿಗೂ ನಂದೆ ಹೇಳೋರ್ ಅನ್ಕೋ ಬಂದ್ರೆ ಬೆಂಗ್ಳೂರಿಲ್ಲ ಹ್ಮ್ ಬಿಜೆಪಿಲಿ ಹ್ಮ್ ನಾನು ಅಂದೋರ್ಗೆ ಅವಕಾಶ ಇಲ್ಲ ಇಲ್ಲ ಬಿಜೆಪಿಯಲ್ಲಿ ಈಗ ನಾನತ್ವ ಅತ್ವ ಅವಕಾಶ ಇಲ್ಲ ನಾನು ಅಂತ ಹೇಳ್ಕೊಳಕ್ ಸಾಧ್ಯ ಇರೋದು ಮೋದಿಗೊಬ್ಬರು ಮಾತ್ರ ಅಮಿತ್ ಶಾ ಅವರಿಬ್ರು ಮಾತ್ರ ನಾನು ನಂದು ಅಂತ ಬಿಟ್ರೆ ಆ ತಿಳ್ಕೋಬಹುದು ಹೇಳಂಗಿಲ್ಲ ಜೆ ಪಿ ನಡ್ಡಾನು ಹೇಳಂಗಿಲ್ಲ ಕಟೀಲ್ ಹೇಳಂಗಿಲ್ಲ ಇಲ್ಲಿ ಯೋಗಿ ಯೋಗಿ ಆದಿತ್ಯ ಶಿವರಾಜ್ ಸಿಂಗ್ ಏನ್ ಮಾಡಿದ್ರು ರಮಣ್ ಸಿಂಗ್ ಏನ್ ಮಾಡಿದ್ರು ಕವನ್ ಅಂದ್ರೆ ಇತಿಹಾಸ ಇದೆ ಅಲ್ವಾ ದೇವೇಂದ್ರ ಫಡ್ನವೀಸ್ ಏನ್ ಮಾಡಿದ್ರು ಈಗ ರಾಜನ್ ಏನ್ ಮಾಡಿದ್ರು ಅಲ್ವಾ ಯಡರಪ್ಪ ಬಿಜೆಪಿಲಿ ನಾನು ಓನ್ಲಿ ಮೋದಿ ಮತ್ತೆ ಅಮಿತ್ ಶಾ ಇನ್ಯಾರು ನಾನು ನಂದು ನಾನೇ ಅಂತ ಹೇಳಂಗಿಲ್ಲ ಹೇಳಂಗಿಲ್ಲ ಎಸ್ ನೋಡ ಈಗ ನೆಕ್ಸ್ಟ್ ಬಿಜೆಪಿಗೆ ಏನಾದ್ರು ಬಹುಮತ ಬಂದ್ರೆ ಕರ್ನಾಟಕದಲ್ಲಿ ಯಾರು ಸಿಎಂ ಆಗ್ಬೇಕು ಸೊ ನಂಬರ್ ಒನ್ ಈಗ ಸೀಟ್ ರವಿ ಕೆಲಸ ಬರ್ತಾ ಇದೆ ಬಸವರಾಜ್ ಬೊಮ್ಮಾಯಿ ಅರವಿಂದ್ ಬೆರ್ಲಾದ್ ಶೋಭಾ ಕರಂದ್ಲಾಜೆ ಹೀಗೆ ಯಾರು ಸಿ ಎಮ್ ಆಗ್ಬೋದು ವಿಜಯೇಂದ್ರ ಸೊ ಕಮೆಂಟ್ ಮಾಡಿ ನಿಮಗೆ ಯಾರು ಸಿ ಎಂ ಆದರೆ ಬೆಸ್ಟು ಬಿ ಜೆ ಪಿ ಅನ್ನೋದನ್ನ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಈಗಾಗಲೇ ಹೇಳಿದ್ದೀವಿ ಅದನ್ನ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿ ವಿಯ ಒಂದು ಕಳಕಳಿ ಒಳ್ಳೆಯ ಅಭ್ಯರ್ಥಿಯನ್ನು ಅರ್ಹರನ್ನು ಯಾರು ಯೋಗ್ಯತೆ ಇದೆ ಅಂಥವ್ರಿಗೆ ವೋಟ್ ಮಾಡಿ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ